ಹಾಯ್ ಗೈಸ್, ಸಲಾಂ, ನಮಸ್ತೆ. ಎನ್ ಟಿ ಪಿರಿಯಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಗೈಸ್, ಇವತ್ತು ಒಂದು ಲಕ್ಸುರಿ ಗಾಡಿ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಮತ್ತೆ ಗಾಡಿ ಇರೋದು ಡೀಲ್ಸ್ ಆನ್ ವೀಲ್ಸ್. ಮೈಸೂರಲ್ಲಿ ಒಂದು ಜಾಗ್ವಾರ್ ಇದೆ. ಜಾಗ್ವಾರ್ ಬಂದು ತೋರಿಸಿ. ಜಾಗ್ವಾರ್ XF ವೇರಿಯಂಟಲ್ಲಿ ಇದೆ. ಏನೇ ವೇರಿಯಂಟ್ ಇದ್ರೂ ಅದು ಲಕ್ಸುರಿ ಲಕ್ಸುರಿನೇ. ಫ್ರೆಂಟ್ ಇದನ್ನೇ ನಾನು ಫುಲ್ ರಿವ್ಯೂ ಕೊಡ್ತೀನಿ. ಫುಲ್ಲಿ ನಂಬರ್ ಬರ್ತಾ ಇರುತ್ತೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಡೀಟೇಲ್ ತೊಗೊಬೋದು. ಹಾಗೆಯೇ ಇಲ್ಲಿ ಬೇರೆನೋ ಗಾಡಿಗಳಿದೆ, ಇದ್ರದ್ದೆಲ್ಲ ವೀಡಿಯೋ ಬರುತ್ತೆ. 2-3 ಡೇಸಲ್ಲಿ ನಿಮಗೆ ಇದ್ರದ್ದೆಲ್ಲ ವೀಡಿಯೋಸ್ ಬರುತ್ತೆ. ಜೊತೆಗೆ ಬನ್ನಿ, ಇವತ್ತು ಈ ಗಾಡಿ ಹೋಗೋಣ. ತುಂಬ ಲೇಟ್ ಮಾಡಲ್ಲ, ಗಾಡಿದು ಡೀಟೇಲ್ಸ್ ಕೊಡ್ತೀನಿ, ರಿವ್ಯೂ ಕೊಡ್ತೀನಿ. ಡೀಟೇಲ್ಸಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಒಂದು ಜಾಯಿನ್ ಬಟನ್ ಕಾಣಿಸುತ್ತೆ ಬ್ಲೂ ಕಲರಲ್ಲಿ, ಜಾಯಿನ್ ಬಟನ್ ಪ್ರೆಸ್ ಮಾಡಿ ಚಾನಲಿಗೆ ಜಾಯ್ನ್ ಆಗಿ. ಬನ್ನಿ ಹೋಗೋಣ ವೀಡಿಯೋಗೆ ಗೈಸ್. ಹಾಗೆಯೇ ಇವತ್ತು ಜಾಗ್ವಾರ್ ಜೊತೆಗೆ ಬಂದಿದ್ದೀನಿ ಇವತ್ತು ನೋಡಿ. ಹಾಗೆಯೇ ಫ್ರಂಟಲ್ಲಿ ಬಂದು ಪ್ರಾಜೆಕ್ಟ್ ಹೆಡ್ಲ್ಯಾಂಪ್ಸ್ ಜೊತೆಗೆ LED ಇಂಡಿಕೇಟರ್ಸ್ ಬರುತ್ತೆ. ಒಂದು ಡೈಮಂಡ್ ಇದರಲ್ಲಿ ಬರುತ್ತೆ, ಅದು ಡೈಮಂಡ್ ಕಟ್ಟಲ್ಲಿ ಬರುತ್ತೆ. ತುಂಬ ಒಂದೊಂದು ಅಟ್ರ್ಯಾಕ್ಟಿವ್ ಲುಕ್ಕಲ್ಲಿರೋಂಥದ್ದು. ಮತ್ತು DRLs ಬರುತ್ತೆ ಜೊತೆಗೆ, ಇದೆಲ್ಲ ಬಂದು DRLs ಬರುತ್ತೆ. ಜೊತೆಗೆ ಇಲ್ಲಿ ಏರ್ವಿನ್ಸ್ ನೋಡ್ಬೋದು, ಏರ್ವಿನ್ಸಲ್ಲಿ ನಿಮಗೆ ಸ್ಟೀಲ್ ಕ್ರೋಮ್ ಒಂದು ಇಟ್ಕೊಟ್ಟಿದ್ದಾರೆ. ಜೊತೆಗೆ ಹೆಡ್ಲೈಟ್ ವಾಷರ್ ಇದೆ. ಫ್ರಂಟಲ್ಲೂ ಸಮೇತ ಪಾರ್ಕಿಂಗ್ ಸೆನ್ಸರ್ ಬರುತ್ತೆ ಈ ಗಾಡಿಗೆ. ಇದು ಕಾಣಿಸ್ತಾ ಇರ್ಬೋದು ನಿಮಗೆ, ಪಾರ್ಕಿಂಗ್ ಸೆನ್ಸರು. ಜೊತೆಗೆ ಹೆಡ್ಲೈಟ್ ವಾಷರು. ಇದು ಲಕ್ಸುರಿನೇ, ಇದು ಕೋಟಿಗಳಲ್ಲಿ ಗಾಡಿಗಳು ಇದೆಲ್ಲ. ಹಾಗೆಯೇ ಜಾಗ್ವಾರ್ದು ಎಂಬ್ಲಮ್ ನೋಡ್ತಾ ಇರ್ಬೋದು ನೀವು. ಇದರದ್ದು ಗ್ರಿಲ್ಲು, ಎಂಬ್ಲಮ್ ಗ್ರಿಲ್ಲು ಎಲ್ಲಿಗಿಂತಲೂ ಸ್ಟ್ರಾಂಗ್ ಅನಿಸುತ್ತೆ ನಮಗೆ. ಮುಟ್ಟುವಾಗ ಒಂದು ಫೀಲ್, ಅದೊಂದು ಫೀಲೇ ಬೇರೆ ಇದ್ರದ್ದು. ಹಾಗೆಯೇ ಇದ್ರ ಸುತ್ತ ಒಂದು ಸ್ಟೀಲ್ ಕ್ರೋಮ್ ಬೀಡಿಂಗ್ ಬರುತ್ತೆ. ಜೊತೆಗೆ ನೋಡ್ತಾ ಇದ್ದೀರಾ, ಹಾಗೆಯೇ ರೈಟ್ ಸೈಡಲ್ಲೂ ನೋಡಿ, ರೈಟ್ ಸೈಡಲ್ಲೂ ಅಷ್ಟೇ ತುಂಬ ಒಂದು ಅಟ್ರ್ಯಾಕ್ಟಿವ್ ಲುಕ್ಕಲ್ಲಿ ಸೇಮ್ ಇದರಲ್ಲಿ ಬರುತ್ತೆ. ತುಂಬ ದೊಡ್ಡದೊಂದು ಬಾನೆಟ್ ಬರುತ್ತೆ ಗಾಡಿಗೆ, ಬಾನೆಟ್ ಅಷ್ಟೇ. 17 inches ಕಂಪ್ನಿ ಫಿಟೆಡ್ ಅಲೋಯ್ಸ್ ಬರುತ್ತೆ, ಸ್ಟಾಕ್ ಅಲೋಯ್ಸ್ ಬರುತ್ತೆ. ಇದಕ್ಕೆಲ್ಲ ಆಫ್ಟರ್ ಮಾರ್ಕೆಟ್ ಬೇಕಾಗೇ ಇಲ್ಲ, ಕಂಪ್ನಿಯಿಂದನೇ ಎಲ್ಲ ಬರುತ್ತೆ. ಹಾಗೆಯೇ ಜಾಗ್ವಾರ್ದೊಂದು ಬ್ಯಾಡ್ಜಿಂಗ್ ಇಲ್ಲಿ ಕಾಣಿಸ್ತಾ ಇರ್ಬೋದು. ಇಲ್ಲೊಂದು ಚಿಕ್ಕದೊಂದು ಏರ್ವಿನ್ಸ್ ಕೊಟ್ಟಿದ್ದಾರೆ, ಅದೊಂದು ಲುಕ್ಕು ಕೊಡುತ್ತೆ ಗಾಡಿಗೆ. ಒಂದು ಡೂಮ್ ಕೊಟ್ಟಿದ್ದಾರೆ, ಡೂಮ್ ಜೊತೆಗೆ ಒಂದು ಏರ್ವಿನ್ಸ್ ಇದೆ. ಹಾಗೆಯೇ ಆಟೋಫೋಲ್ ಸೈಡ್ ಮಿರರ್ ಜೊತೆಗೆ ಟರ್ನ್ ಇಂಡಿಕೇಟರು ಕೂಡ ಇದೆ. ಅದು ಬಲ್ಕಿ ಲುಕ್ಕಲ್ಲಿ ಸೈಡೂ ಬಂದು, ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಇಲ್ಲಿ ಬಂದು ಮತ್ತೆ ಇಲ್ಲಿ ಕ್ರಾಸ್ ಆಗಿದೆ ಈ ಥರ. ಒಂದು ಇಲ್ಲಿ ಒಂದು ಸ್ವಲ್ಪ ಫ್ಲ್ಯಾಟ್ ಇದು ಕೊಟ್ಟಿದ್ದಾರೆ, ಸರ್ಫೇಸ್ ಕೊಟ್ಟಿದ್ದಾರೆ. ಯಾಕೆಂದರೆ ತುಂಬ ಹೆವಿ ಬರುತ್ತೆ ಡೋರು, ಅದನ್ನು ತೋರಿಸ್ತೀನಿ ನಾನು ಡೋರ್ದು. ಇದೆಲ್ಲ ಅದು ಒಂದು ಅದೊಂದು ಲೈನ್ ಕಟ್ ಬಂದು, ಹಾಗೆಯೇ ಫುಲ್ ಇದಕ್ಕೆ ಒಂದು ಜಾಯ್ನ್ ಆಗೋ ಥರನೇ ಲೈನ್ ಕಟ್ ಕೊಟ್ಟಿದ್ದಾರೆ ಇದನ್ನು. ಬ್ಯಾಕ್ ಗ್ಲಾಸ್ ಬಂದು ಡಿಫೋಗರ್ ಗ್ಲಾಸ್ ಬರುತ್ತೆ. ಡಿಫೋಗರ್ ಇದ್ಮೇಲೆ ವೈಫರ್ದು ಅವಶ್ಯಕತೆ ಬರಲ್ಲ. ಹಾಗೆಯೇ ಒಂದು ಶಾರ್ಕ್ ಆ್ಯಂಟಿನ ಬರುತ್ತೆ, ಶಾರ್ಕ್ ಆ್ಯಂಟಿನ ಅಂತ ಹೇಳ್ತಾರೆ ಅದಕ್ಕೆ, ಶಾರ್ಕ್ ಫಿಶ್ ಗೊತ್ತಿರಬೇಕು, ಶಾರ್ಕ್ ಆ್ಯಂಟಿನ ಅಂತ ಬರುತ್ತೆ. ಹಾಗೆಯೇ ಇದು ಬ್ಯಾಕ್ ಟೇಲ್ ಲ್ಯಾಂಪ್ಸ್ ಲುಕ್ಕು. ಜಾಗ್ವಾರ್ ಇದೊಂದು ಇದು ನೋಡಿದ್ರೇ ಎಲ್ಲರಿಗೂ ಒಂಥರ ಒಂದು ಹುಮ್ಮಸ್ ಬರುತ್ತೆ, ಆ ಥರದ ಒಂದು ಬ್ಯಾಡ್ಜಿಂಗ್ ಜಾಗ್ವಾರ್ದು. ಜೊತೆಗೆ ಸ್ಟೀಲ್ ಕ್ರೋಮ್ ಕೊಟ್ಟಿದ್ದಾರೆ ಕಂಟಿನ್ಯೂಸ್ಲಿ. ಇದು ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು, ಎಲ್ಲೂ ಏನು ಸ್ಕ್ರ್ಯಾಚಸ್ ಆಗಲಿ ಏನಾಗಲಿ ಏನು ತೊಂದರೆ ಇಲ್ಲ, ಫುಲ್ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿದೆ. ಹಾಗೆಯೇ ಇದೆಲ್ಲ ಬಂದು ರಿವರ್ಸ್ ಲೈಟ್ದು ಒಂದು ಇದು ಕೊಟ್ಟಿದ್ದಾರೆ, ಕ್ಯೂಬ್ಸಾಗಿ ಕೊಟ್ಟಿದ್ದಾರೆ ಅದನ್ನು LED. ಬನ್ನಿ. ಹಾಂ, ಹಾಗೆಯೇ ಇನ್ನೊಂದೇನು ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಇದೆಲ್ಲ ಫುಲ್ಲು ಒಂದು ರೌಂಡು, ಫುಲ್ ಕಂಟಿನ್ಯೂಸ್ ಒಂದು ರೌಂಡು ಸ್ಟೀಲ್ ಕ್ರೋಮ್ ಇದು ಕೊಟ್ಟಿದ್ದಾರೆ. ಇದಕ್ಕೆ ಬೀಡಿಂಗ್ ಕೊಟ್ಟಿದ್ದಾರೆ ಡೋರಿಗಾಗಲಿ ಇದಕ್ಕಾಗಲಿ. ಜೊತೆಗೆ ಸನ್ರೂಫ್ ಬರುತ್ತೆ, ಫುಲ್ ಒಂದು ಸ್ವಲ್ಪ ಒಂದು ಅವರೇಜ್ ದೊಡ್ಡದೇ ಒಂದು ಸನ್ರೂಫ್ ಬರುತ್ತೆ ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿದಾಗ. ಹಾಗೆಯೇ ಆಟೋಫಾಲ್ ಸೈಡ್ ಮಿರರ್ ಬರುತ್ತೆ. ಬನ್ನಿ ಇಂಟೀರಿಯರ್ ಹೋಗೋಣ. ಇಂಟೀರಿಯರ್ಗಿಂತ ಮುಂಚೆ ನೋಡ್ತಾ ಇರ್ಬೋದು ಜಾಗ್ವಾರ್, ಜಾಗ್ವಾರ್ದು ಕೀ ಈ ಥರ ಬರುತ್ತೆ, ಸಿಂಪಲಾಗಿ ಬರುತ್ತೆ ಇದು. ಮತ್ತು ಡಿಕ್ಕಿನೂ ಇದರಲ್ಲೇ ರಿಮೋಟಲ್ಲೇ ಓಪನ್ ಮಾಡ್ಬೋದು, ಹಾಗೆಯೇ ಪಾರ್ಕಿಂಗ್ ಇದು ಮಾಡ್ಬೋದು, ಎಲ್ಲ ಆಪ್ಷನ್ ಇದರಲ್ಲೇ ಬರುತ್ತೆ. ಬನ್ನಿ ಈಗ ಇದ್ಕೋಗೋಣ. ಹಾಗೆಯೇ ಸೈಡ್ ಮಿರರ್ ಬಂದು ಆಟೋ ಫೋಲ್ಡ್ ಬರುತ್ತೆ, ಲಾಕ್ ಓಪನ್ ಮಾಡ್ತಾ ಇದ್ದಂಗೆ ಅದು ಓಪನ್ ಆಗುತ್ತೆ. ಜೊತೆಗೆ ಬನ್ನಿ, ಡೋರು ತುಂಬ ಹೆವಿ ಬರುತ್ತೆ, ಹೆಚ್ಚು ಕಮ್ಮಿ ಡೋರು ಸೈಜೇನೆ. ಮೆಮೊರಿ ಸೀಟ್ ಬರುತ್ತೆ, ಜೊತೆಗೆ ಪವರ್ ವಿಂಡೋಸ್, ಇದು ಸೈಡ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ ಬಟನ್ಸ್, ಹಾಗೆಯೇ ಡೋರ್ ಲಾಕ್ ಬಟನ್ ಇದೆಲ್ಲ ಇದರಲ್ಲಿದೆ. ಹಾಗೆಯೇ ಮೆಮೊರಿ ಸೀಟ್ ಇಲ್ಲೇ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಸ್ಟೋರೇಜ್ ಸ್ಪೇಸಲ್ಲಿ ಮೆಮೊರಿ ಸೀಟ್ ಕೊಟ್ಟಿದ್ದಾರೆ. ಇದು ಬಂದು ಮೆಮೊರಿ ಸೀಟು, ಇಬ್ಬರಿಗೆ ಅಡ್ಜಸ್ಟ್ ಮಾಡ್ಕೊಬೋದು. ಸಾಧಾರಣ 3 ಜನಕ್ಕೆ 4 ಜನಕ್ಕೆಲ್ಲ ಬರುತ್ತೆ, ಇದರಲ್ಲಿ ಇಬ್ಬರಿಗಿದೆ. ಹಾಗೆಯೇ ಸೀಟ್ ಅಡ್ಜಸ್ಟೇಬಲು ಎಲ್ಲ ಬಂದು ಎಲೆಕ್ಟ್ರಾನಿಕಲ್ ಬರುತ್ತೆ, ಇದು ಸೀಟೆಲ್ಲ ಬಂದು ಎಲೆಕ್ಟ್ರಾನಿಕಲ್ ಬರುತ್ತೆ. ಜೊತೆಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ಬನ್ನಿ ಇಂಟೀರಿಯರ್ಗೆ ಹೋಗೋಣ. ಇಂಟೀರಿಯರು
ನೋಡ್ತಾ ಇದ್ದೀರಾ ಅನ್ಕೋತೀನಿ. ತುಂಬ ಒಂದು ನೀಟ್ ಲುಕ್ಕಲ್ಲಿದೆ, ಬ್ಯಾಕ್ ಬ್ಲ್ಯಾಕ್ ಮತ್ತು ಪೀಚ್ ಕಲರ್ ಅಂತ ಹೇಳ್ಬೋದು ಬರುತ್ತೆ ಇದಕ್ಕೆ. ಏರ್ ಬ್ಯಾಗ್ಸ್ ಬಂದು ಇಲ್ಲೂ ನೋಡ್ತಾ ಇರ್ಬೋದು, ಇಲ್ಲಿ ಎ ಪಿಲ್ಲರ್, ಹಾಗೆಯೇ ಸ್ಟೇರಿಂಗ್ ವೀಲ್, ಹಾಗೆಯೇ ಲೆಫ್ಟ್, ಹಾಗೆಯೇ ಲೆಫ್ಟ್ ಏರ್ ಪಿಲ್ಲರಲ್ಲಿ ಏರ್ ಬ್ಯಾಗ್ ಬರುತ್ತೆ, ಹಾಗೆಯೇ ಇಲ್ಲೂ ಬರುತ್ತೆ, ಇಲ್ಲೂ ನೋಡ್ತಾ ಇರ್ಬೋದು ಏರ್ ಬ್ಯಾಗ್ಸು. ಸಾರಿ, 8 ಏರ್ ಬ್ಯಾಗ್ಸ್ ಇದೆ ಇದರಲ್ಲಿ. ಬ್ಯಾಕಲ್ಲೂ ಬಂದು ಸಿ ಪಿಲ್ಲರಲ್ಲೂ ಸಮೇತ ಏರ್ ಬ್ಯಾಗ್ಸ್ ಇದೆ ಇದರಲ್ಲಿ. ಸಿ ಪಿಲ್ಲರಲ್ಲೂ ಏರ್ ಬ್ಯಾಗ್ಸ್ ಬರುತ್ತೆ. ಜೊತೆಗೆ ನೋಡ್ತಾ ಇದ್ದೀರಾ, ಕೀ ಬಂದು ಕೀಲೆಸ್ ಎಂಟ್ರಿ ಬರುತ್ತೆ ಗಾಡಿಗೆ. ಹಾಗೆಯೇ ನೋಡ್ತಾ ಇದ್ದೀರಾ, ಇದ್ರದ್ದು ಇನ್ಫೋಟೈನ್ಮೆಂಟ್ ಸಿಸ್ಟಮು ಮತ್ತು ಎ ಸಿ ವೆನ್ಸ್ ಇದೆಲ್ಲ ಓಪನ್ ಆಗಿ ಬರೋಂಥದ್ದು. ಎ ಸಿ ವೆನ್ಸ್ ಎಲ್ಲ ಕ್ಲೋಸ್ ಆಗಿರುತ್ತೆ ಗಾಡಿ ಕ್ಲೋಸ್ ಆಗಿರುವಾಗ, ಮತ್ತು ಓಪನ್ ಆಗಿ ಬರುತ್ತೆ. ಹಾಗೆಯೇ ಇದ್ರದ್ದು ಸ್ಟಾರ್ಟ್ ಬಟನ್, ಕೀನ ಎಲ್ಲೇ ಇಡಿ, ಗಾಡಿ ಒಳಗೆ ಇಡಿ ಇಲ್ಲ ಪಾಕೆಟಲ್ಲಿ ಇಡಿ, ಇಟ್ಬಿಟ್ಟು ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಬ್ರೇಕ್ ಹಿಡಿದ್ಬೇಕು, ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗ ನಿಮಗೆ ಇನ್ನೊಂದು ಇದು ನೋಡಿರ್ಬೋದು, ತೋರಿಸ್ತೀನಿ ನಿಮಗೆ. ಇದರದೊಂದು ಇದು ಬರುತ್ತೆ ನೋಡಿ, ಯಾವುದು ಆಟೋಮೆಟಿಕ್ಕಾಗಿ ಇದು ಬಂದು ನಿಮಗೆ ಏನು ಅಂತ ಗೊತ್ತಾಗಿರಲ್ಲ, ಇದು ಸಿಸ್ಟಮ್ ಕಂಟ್ರೋಲ್ ಏನೋ ಇರ್ಬೋದು ಅಂದ್ಕೊಂಡಿರ್ತೀರ, ಬಟ್ ಅದಲ್ಲ. ಇದು ಇದು ಏನಂತ ಹೇಳೋದು ಹೇಳ್ಕೊಡ್ತೀನಿ, ಇದು ನೋಡಿ. ಈಗ ಫುಲ್ ಕ್ಲೋಸ್ ಆಗಿದೆ, ಏನು ಕಾಣಿಸ್ತಾ ಇಲ್ಲ, ಬಟ್ ಗಾಡಿ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಇದು ಬಂದು ಮೇಲ್ಗಡೆ ಬರುತ್ತೆ. ಇದು ಬಂದು ಗೇರ್ ನಾ ಬರುತ್ತೆ, ಇದು ಬಂದು ಗೇರ್ ನಾ ಬರುತ್ತೆ, ನೋಡ್ತಾ ಇದ್ದೀರಾ. ಹಾಗೆಯೇ ಗೇರ್ ಇದು ಬಂದು ಇಲ್ಲೂ ಡಿಸ್ಪ್ಲೇಲೂ ಕಾಣಿಸುತ್ತೆ, ಇದ್ರ ಜೊತೆಗೆ ಇಲ್ಲೂ ಕೊಟ್ಟಿರ್ತಾರೆ ಯಾವ ಗೇರಲ್ಲಿದೆ ಗೇರ್ ಇಂಡಿಕೇಟರು. ಜೊತೆಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಹಾಗೆಯೇ ಎ ಸಿ ಕಂಟ್ರೋಲ್, ಎ ಸಿ ಇದು ನೋಡ್ತಾ ಇರ್ಬೋದು ನೀವು, ಎ ಸಿ ಇದು ಬರುತ್ತೆ ಇಲ್ಲಿ. ಎ ಸಿ ಆನ್ ಮಾಡಿದಾಗ ಅದು ಓಪನ್ ಆಗುತ್ತೆ, ಕ್ಲೋಸ್ ಮಾಡಿದಾಗ ಅದು ಕ್ಲೋಸ್ ಆಗಿಬಿಡುತ್ತೆ, ಆ ಥರ ಒಂದು ಸಿಸ್ಟಮಲ್ಲಿ ಬರುತ್ತೆ. ಹಾಗೆಯೇ ಜೊತೆಗೆ ಡೋರ್ ಪ್ಯಾಡಲ್ಲಿ ಸ್ಪೀಕರ್ಸ್, ಜೊತೆಗೆ ಟ್ವಿಟರ್ಸು ಇದೆ. ಇದು ನೋಡ್ತಾ ಇರ್ಬೋದು, ಒಂದು ನಾಲ್ಕು ಕಲರ್ ಕಾಂಬಿನೇಷನಲ್ಲಿ ಒಂದು ಸಿಲ್ವರ್, ಬ್ಲ್ಯಾಕ್ ಮತ್ತು ಒಂದು ವುಡನ್ ಫಿನಿಶ್ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಬೀಚ್ ಕಲರ್. ಇದಿಷ್ಟು ಕಲರಲ್ಲಿ ಒಂದು ಕಾಂಬಿನೇಷನ್, ಇಷ್ಟು ಕಲರ್ ಕಾಂಬಿನೇಷನಲ್ಲಿ ಒಂದು ಇದು ಕೊಟ್ಟಿದ್ದಾರೆ. ಮತ್ತು ಇದಕ್ಕೆಲ್ಲ ಬರೋದು ಲೆದರ್ ಸೀಟ್ ಅಂತ ಹೇಳಿದ್ರೆ ಒರಿಜಿನಲ್ ಲೆದರ್ ಸೀಟ್ಗಳು, ಇದು ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್ ಬರುತ್ತೆ ಇಲ್ಲಿ ನೋಡಿ. ಹಿಂದುಗಡೆ ಕೂತವ್ರಿಗೇನೆ ಸೀಟ್ ಹಿಂದೆ ಮುಂದೆ ಮಾಡಬೇಕು ಅಂತ ಹೇಳಿದ್ರೆ ಮಾಡ್ಬೋದು, ಅದಕ್ಕೋಸ್ಕರ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಸೀಟು ಹಿಂದೆ ಮುಂದೆ ಹೋಗ್ತಾ ಇರೋದೆ ಇಲ್ಲಿ ನೋಡಿ, ಇಲ್ಲಿಂದನೇ ಅಡ್ಜಸ್ಟ್ ಆಗುತ್ತೆ, ಸೀಟ್ ಹಿಂದೆ ಮುಂದೆ ಹೋಗುತ್ತೆ. ಹಾಗೆಯೇ ಬ್ಯಾಕ್ ಇಂಟೀರಿಯರ್ ನೋಡ್ತಾ ಇದ್ದೀರಾ, ತುಂಬ ಸೆಕೆ ಇದೆ. ಮತ್ತು ಇದರಲ್ಲಿ ಬೂಫರ್ ಬಂದು ಎಲ್ಲ ಗಾಡಿಗಳಲ್ಲಿ ಸಾಧಾರಣ ಬ್ಯಾಕಲ್ಲಿ ಬರುತ್ತೆ, ಬಟ್ ಇದರಲ್ಲಿ ಬಂದು ಬೂಫರು ಡ್ಯಾಶಲ್ಲಿ ಬರುತ್ತೆ, ಫ್ರಂಟ್ ಡ್ಯಾಶಲ್ಲಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಫ್ರಂಟ್ ಡ್ಯಾಶಲ್ಲೇ ಬೂಫರ್ ಇದೆ. ಹಾಗೆಯೇ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು ತುಂಬಾ ಇದೆ ಇದರಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ಇದರದ್ದು ಮೌಂಟ್ ಕಂಟ್ರೋಲ್ಸು, ವಾಲ್ಯೂಮ್ ರಾಕರು, ಇದು ಫೋನ್ ಕಂಟ್ರೋಲ್ಸ್ ಎಲ್ಲ ಪ್ರತಿಯೊಂದೂ ಸ್ಟೇರಿಂಗಲ್ಲಿ ತುಂಬಾ ಕಂಟ್ರೋಲ್ಸ್ ಇದೆ. ಹಾಗೆಯೇ ಇಲ್ಲಿ ಸ್ಟೋರೇಜ್ಗಳು, ಇದು ಕಪ್ ಹೋಲ್ಡರ್ ಬರುತ್ತೆ, ಇಲ್ಲೊಂದು ಮೊಬೈಲ್ ಸ್ಟೋರೇಜ್, ಮೊಬೈಲ್ ಚಾರ್ಜರ್ ಇದ್ರದ್ದೆಲ್ಲ ಒಂದು ಸ್ಟೋರೇಜ್ ಇಲ್ಲಿ ಬರುತ್ತೆ. ಜೊತೆಗೇ ಆಮ್ ರೆಸ್ಟಲ್ಲಿ ಒಂದು ಸ್ಟೋರೇಜ್ ಬರುತ್ತೆ. ಇಲ್ಲಿ ಚಾರ್ಜಿಂಗ್ ಶಾಕೆಟ್ಸ್ ಇದೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಒಂದು 12 ವೋಲ್ಟ್ ಹೋಲ್ಡರು ಮತ್ತು ಚಾರ್ಜಿಂಗ್ ಶಾಕೆಟೆಲ್ಲ ಕೊಟ್ಟಿದ್ದಾರೆ. ಹಾಗೆಯೇ ಡ್ಯಾಶ್ಬೋರ್ಡು ಅಷ್ಟೇ, ತುಂಬಾ ಒಂದು ಒಳ್ಳೆ ಸ್ಪೇಸಲ್ಲೇ ಬರುತ್ತೆ, ತುಂಬ ಅಟ್ರ್ಯಾಕ್ಟಿವ್. ಇದರಲ್ಲೇ ಕೊಟ್ಟಿದ್ದಾರೆ ಒಂದು ಒಳಗಡೆ ಒಂದು ರಗ್ಸಿನ್ ಕವರ್ ಫಿನಿಷಿಂಗ್ ಎಲ್ಲ ಕೊಟ್ಟಿದ್ದಾರೆ. ಜೊತೆಗೆ ಡ್ಯಾಶ್ಬೋರ್ಡ್ ಓಪನ್, ಈ ಬಟನ್ ಬರುತ್ತೆ, ಈ ಬಟನ್ ಪ್ರೆಸ್ ಮಾಡಿದ್ರೆ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇನ್ನೇನು ಇಷ್ಟೇ, ಇದು ಕ್ಲಚ್ ಬರಲ್ಲ, ಬ್ರೇಕ್ ಮತ್ತು ಎಕ್ಸಲೇಟರ್ ಮಾತ್ರ, ಇದಿಷ್ಟೇ. ಈಗ ರೈಟ್ ಸೈಡ್ದು ಡೋರ್ ಪ್ಯಾಡೆಲ್ಲ ನೋಡಿದ್ರಲ್ಲ, ರೈಟ್ ಸೈಡ್ ಡೋರ್ ಪ್ಯಾಡೆಲ್ಲ ಬಂದು ಈ ಥರ ಬರುತ್ತೆ. ಹಾಗೆಯೇ ಬನ್ನಿ ಬ್ಯಾಕ್ ಇಂಟೀರಿಯರ್ ತೋರಿಸ್ತೀನಿ, ಬ್ಯಾಕ್ ಇಂಟೀರಿಯರು ಅಷ್ಟೇ, ತುಂಬ ಡೋರ್ ಪ್ಯಾಡಲ್ಲೆಲ್ಲ ತುಂಬ ಒಂದು ಲುಕ್ಕಲ್ಲಿ ಇದೆ, ಫುಲ್ ಕಂಡೀಷನ್ ಇದೆ, ಪ್ರೀಮಿಯಂ ಕಂಡೀಷನಲ್ಲೇ ಇದೆ ಗಾಡಿ, ಏನೂ ತೊಂದರೆ ಇಲ್ಲ, ಇಲ್ಲೂ ಏನು ವರ್ಕಿಂಗ್ ಇದೆ ಏನೂ ಇಲ್ಲ, ಗಾಡಿ ತುಂಬ ಕಂಡೀಷನ್ ಆಗಿದೆ. ಬ್ಯಾಕ್ ಡೋರ್ ಪ್ಯಾಡಲ್ಲು ಸ್ಪೀಕರು, ಜೊತೆಗೆ ಟ್ವಿಟರು ಇದೆಲ್ಲ ಕೊಟ್ಟಿದ್ದಾರೆ. ಜೊತೆಗೆ ಇದೆಲ್ಲ ನೋಡ್ತಾ ಇರ್ಬೋದು, ಇದೆಲ್ಲ ಒಂದು ಮುಟ್ಟುವಾಗ್ಲೇ ಒಂದು ಪ್ರೀಮಿಯಂ ಫೀಲ್ ಆಗುತ್ತೆ, ಆ ಥರ ಒಂದು ಕಂಡೀಷನಲ್ಲಿದೆ. ನೋಡ್ತಾ ಇರ್ಬೋದು ನೀವು ತುಂಬ ಒಂದು ಪ್ರೀಮಿಯಂ ಲುಕ್ಕಲ್ಲಿದೆ. ಪ್ರೀಮಿಯಂ ಲುಕ್ ಅಂತ ಹೇಳಿದ್ರೆ ಪ್ರೀಮಿಯಮ್ನೇ, ಗಾಡಿನೇ ಬಂದು ಪ್ರೀಮಿಯಂ ಅಂದಮೇಲೆ ಪ್ರೀಮಿಯಂ ಲುಕ್ ಅಂತ ಹೇಳೋದಂತ ಅವಶ್ಯಕತೆ ಇಲ್ಲಲ್ಲ. ಏನೇ ಬ್ಯಾಕು, ಎ ಸಿ ವೆನ್ಸು ಇದೆಲ್ಲ ಬರುತ್ತೆ ನೋಡಿ, ತುಂಬ ಒಂದು ಏರ್ ಬ್ಯಾಗ್ಸ್, ಸೀಟಲ್ಲೂ ಸಮೇತ ಏರ್ ಬ್ಯಾಗ್ಸ್ ಇದೆ. ಸಾರಿ, ಇದರಲ್ಲಿ ಟೋಟಲ್ 10 ಏರ್ ಬ್ಯಾಗ್ ಬರುತ್ತೆ, ಟೋಟಲ್
ಮೂರು ಪಿಲ್ಲರಲ್ಲಿ ಎ ಬಿ ಸಿ ಮೂರು ಪಿಲ್ಲರಲ್ಲಿ ಬರುತ್ತೆ. ಫ್ರಂಟಲ್ಲಿ ಎರಡು ಬರುತ್ತೆ, ಆರು ಎರಡು ಎಂಟು, ಎರಡು ಸೀಟಲ್ಲಿ ಎರಡು ಬರುತ್ತೆ, ಎಂಟು ಎರಡು ಹತ್ತು, ಹತ್ತು ಏರ್ ಬ್ಯಾಗ್ಸ್ ಬರುತ್ತೆ. ಹಾಗೇ ಎಕ್ಸೆಫ್ ಬಂದು ಒಳ್ಳೆ ಕಂಡೀಷನಲ್ಲಿ ಒಳ್ಳೆ ಮಿಂಟ್ ಕಂಡೀಷನಲ್ಲಿ ಗಾಡಿ ಇದೆ. ಇದರದ್ದು ಯಾವುದೇ ಡೀಟೇಲ್ ಇಲ್ಲಿ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಡೀಟೇಲ್ಸ್ ಏನೇ ಬೇಕಿದ್ರು ನಿಮಗೆ ಇಲ್ಲಿ ಬರ್ತಾರಂತ ಕಾಂಟ್ಯಾಕ್ಟಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಡೀಟೇಲ್ ಕೇಳ್ಬೋದು. ಡೀಟೇಲ್ ಇರುತ್ತೆ. ನೆಬೀಲ್ದು ನೆಬೀಲ್ ಅಂತ ಬರ್ತಾ ಇರುತ್ತೆ ನೋಡಿ ಇಲ್ಲಿ. ಇದು ಬಂದು ಡೀಲ್ಸ್ ಆನ್ ವೀಲ್ಸ್ ಮೈಸೂರು. ಮೈಸೂರಲ್ಲಿ ಬಂದು ಬಂಬ ಬಜಾರಲ್ಲಿ ಬರುತ್ತೆ, ನಿಯರ್ ನಲ್ಪಾಡ್ ರೆಸಿಡೆನ್ಸಿ ಹೈವೇ ಸರ್ಕಲ್. ಅವ್ರಿಗೆ ಕಾಲ್ ಮಾಡಿದ್ರೆ ಸಾಕು, ನಿಮಗೆ ಎಲ್ಲ ಡೀಟೇಲ್ ಕೊಡ್ತಾರೆ. ಡೀಲ್ಸ್ ಆನ್ ವೀಲ್ಸ್ ಕಾಣಿಸ್ತಾ ಇರ್ಬೋದು ನಿಮಗೆ. ಹಾಗೆಯೇ ಇಲ್ಲಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಯೂಸರ್ ಕಾಸ್ ಮತ್ತು ಕಮಿಷನ್ ಬೇಸಸ್, ಜೊತೆಗೆ ಪಾರ್ಕನ್ಸಿಲ್ ಆಪ್ಷನ್ನು ಇದೆ. ನಲ್ಪಾಡ್ ರೆಸಿಡೆನ್ಸಿ ಅಂತ ಬರುತ್ತೆ, ಅದರ ಪಕ್ಕದಲ್ಲೇ ಬರುತ್ತೆ ಇದು. ಬನ್ನಿ, ಈ ಇಲ್ಲಿ ಕಾಣಿಸ್ತಾ ಇರೋಂಥ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಬೋದು. ಕಾಲ್ ಮಾಡಿ ಇದು ಮಾಡ್ಬೋದು. ಇನ್ನೂ ಒಳ್ಳೆ ಒಳ್ಳೆ ಗಾಡಿಗಳಿದೆ ಇಲ್ಲಿ, ತುಂಬ ಗಾಡಿಗಳಿದೆ. ಇನ್ನೊಂದು ಎರಡು ದಿನದಲ್ಲಿ ಈ ಗಾಡಿಗಳದ್ದು ರಿವ್ಯೂಸ್ ಕೊಡ್ತೀನಿ ನಾನು, ಡೀಟೇಲ್ಸ್ ರಿವ್ಯೂಸ್ ಎಲ್ಲ ಕೊಡ್ತೀನಿ. ಇಲ್ಲಿ ನ್ಯಾನೋಯಿಂದ ಹಿಡಿದು ಜಾಗ್ವಾರ್ ತನಕ ಎಲ್ಲ ಗಾಡಿಗಳು ಇಲ್ಲಿದೆ. ನಾನು ಅನ್ಕೋತೀನಿ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ನಿಮಗೆ ಇಷ್ಟ ಇದ್ದರೆ ಜಾಯಿನ್ ಬಟನಲ್ಲಿ ಜಾಯ್ನ್ ಆಗ್ಬೋದು, ಚಾನಲ್ಗೆ ಜಾಯ್ನ್ ಆಗ್ಬೋದು, ಮೆಂಬರ್ಶಿಪ್ ತೊಗೊಂಡು ಜಾಯ್ನ್ ಆಗ್ಬೋದು. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವಿಡಿಯೋ ಜೊತೆಗೆ ಹೊಸ ಗಾಡಿಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಕರ್ನಾಟಕ, ಜೈ ಹಿಂದ್.